ಸೊ ಬೆಂಗಳೂರು ಮೈಸೂರು ಷಟ್ಪಥ ಹೆದ್ದಾರಿಯಲ್ಲಿ ಅವಾಂತರಗಳ ಸರಣಿ, ಟೋಲ್ ವಿವಾದ, ಅಪಘಾತ, ಕಿತ್ತೋದ ರಸ್ತೆ, ಅದರ ಮಧ್ಯದಲ್ಲಿ ಮಳೆ ರಗಳೆ. ಬೇಸಿಗೆಯ ಒಂದೇ ಮಳೆಗೆ ಮತ್ತೆ ಕೆರೆಯಂತಾಗಿದೆ ಎಕ್ಸ್ಪ್ರೆಸ್ ವೇ. ಇದು ಬೆಂಗಳೂರು ಮೈಸೂರು ಹೆದ್ದಾರಿಯ ಕಥೆ. ಎಕ್ಸ್ಪ್ರೆಸ್ ವೇ ಪ್ರಧಾನಿಗಳೇ ಬಂದು ಉದ್ಘಾಟನೆಯನ್ನು ಮಾಡಿ ಹೋದಂತಹ ಈ ಎಕ್ಸ್ಪ್ರೆಸ್ ವೇ ಈಗ ಒಂದೇ ಮಳೆಗೆ ಕೆರೆಯಂತಾಗುವಂಥ ಪರಿಸ್ಥಿತಿ. ಇಡೀ ಎಕ್ಸ್ಪ್ರೆಸ್ ವೇ ಅಲ್ಲ, ಕೆಲವು ಭಾಗಗಳಲ್ಲಿ ಇದರ ಮುನ್ಸೂಚನೆಯನ್ನು ಕಾಮಗಾರಿಯನ್ನು ಮಾಡುವಂಥ ಸಂದರ್ಭದಲ್ಲೇ ಸಿಕ್ಕಿತ್ತು. ಆವಾಗಲೂ ಕೂಡ ನೀರು ಬಂದು ನಿಂತಿತ್ತು. ಮುಖ್ಯಮಂತ್ರಿಗಳು ಹೋಗಿದ್ದರು, ಮಾಜಿ ಮುಖ್ಯಮಂತ್ರಿಗಳು ಹೋಗಿದ್ದರು, ಸಂಸದರು ಹೋಗಿದ್ದರು, ಎಲ್ಲರೂ ಹೋಗಿದ್ದರು. ಯಾಕೆ ಹೀಗಾಯಿತು ಮತ್ತೆ? ಮಳೆ ಆವಾಂತರ. ರಾಮನಗರ ಸಮೀಪದ ಸಂಘಬಸವನ ದೊಡ್ಡಿ ಬಳಿ ಹೆದ್ದಾರಿ ಜಲಾವೃತವಾಗಿದೆ, ರಸ್ತೆಯಲ್ಲಿ ನೀರು ನಿಂತ್ಕೊಂಡಿದೆ, ವಾಹನ ಸವಾರರು ಪರದಾಡಿದ್ದಾರೆ, ಕೆಲ ವಾಹನಗಳಂತೂ ಕೆಟ್ಟು ನಿಂತು ಹೋಗಿವೆ. ರಾಮನಗರ ಸಮೀಪದ ಸಂಘಬಸವನ ದೊಡ್ಡಿ ಬಳಿ ಹೆದ್ದಾರಿ ಜಲಾವೃತವಾಗಿರೋದು, ವಾಹನ ಸವಾರರು ಪರದಾಡಿದ್ದಾರೆ, ಕೆಟ್ಟು ನಿಂತಿವೆ ವಾಹನಗಳು. ಈ ದೃಶ್ಯಗಳನ್ನು ನೋಡಿ, ಇದು ಫಸ್ಟ್ ಟೈಮ್ ಆಗಿಬಿಟ್ಟಿದೆಯಪ್ಪ, ಏನೋ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಅನ್ನೋ ಹಾಗಿಲ್ಲ. ಇದರ ಮುನ್ಸೂಚನೆ ಈ ರಸ್ತೆಯನ್ನು ಮಾಡುವಂಥ ಸಂದರ್ಭದಲ್ಲೇ, ಇದರ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲೇ ಸಿಕ್ಕಿತ್ತು. ಆಗಲೂ ನೀರು ನಿಂತಿತ್ತು, ಆಗಲೂ ಜನ ಪರದಾಡಿದ್ರು, ಆಗಲೂ ಬಸ್ ಒಂದು ನೀರಲ್ಲಿ ಮುಳುಗಿತ್ತು, ಆ ಪ್ರಮಾಣದಲ್ಲಿ ನೀರು ನಿಂತಿತ್ತು. ಆಗ ಮುಖ್ಯಮಂತ್ರಿಗಳು ಹೋಗಿದ್ದರು, ಆಗ ಮಾಜಿ ಮುಖ್ಯಮಂತ್ರಿಗಳು ಹೋಗಿದ್ದರು, ಅಲ್ಲಿ ಸ್ಥಳೀಯ ಮನೆಗಳಿಗೆಲ್ಲ ಪರಿಹಾರವನ್ನು ಕೊಟ್ಟಿದ್ರು. ಆದರೆ ರಸ್ತೆಯನ್ನು ಸರಿ ಮಾಡುವಂಥ ಗೋಜಿಗೆ ಹೋಗಲೇ ಇಲ್ಲ, ನೀರು ಹೋಗುವಂಥ ವ್ಯವಸ್ಥೆಯನ್ನು ಮಾಡಲೇ ಇಲ್ಲ. ಅದಕ್ಕೆ ಸರಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸುವ ಕೆಲಸಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆಗಿರಬಹುದು, ಸಂಸದರು ಅದಕ್ಕೆ ಸೂಚನೆಯನ್ನು ಕೊಡೋದಾಗಿರಬಹುದು, ಮುಖ್ಯಮಂತ್ರಿಗಳು ಹೋದಾಗಲೂ ಸಹ ಇದನ್ನು ನೋಡಲಿಲ್ಲ, ಇಂಜಿನಿಯರ್ಸ್ಗಳು ನೋಡಲಿಲ್ಲ ಅಂತಂದರೆ ಏನು ಹೇಳೋಣ? ಯಾಕೆ ಈ ಪರಿಸ್ಥಿತಿ? ಟೋಲ್ ದುಡ್ಡು ಕಟ್ಟಿಸ್ಕೊಳ್ತೀರಾ? ದುಡ್ಡು ಕಟ್ಟಿ ಹೋಗುವಂಥ ಜನ ಈ ರೀತಿಯಾಗಿ ಒದ್ದಾಡ್ಕೊಂಡು ಹೋಗಬೇಕು? ನಡುವೆ ಅವ್ರ ಕಾರ್ ಕೆಟ್ಟು ನಿಂತರೆ ಏನು ಮಾಡಬೇಕಲ್ಲಿ? ಕೆಟ್ಟು ನಿಂತಿವೆ, ಅವ್ರೇನು ಮಾಡಬೇಕು? ಟೋಲ್ ಒಂದು ಕಡೆ ಕೊಟ್ಕೊಂಡು ನಿಮ್ಮ ರೋಡಲ್ಲಿ ಓಡಾಡಿಕೊಂಡು ಈ ರೀತಿ ಕೆಟ್ಟು ನಿಂತ್ಕೊಂಡು ಅಪಘಾತಗಳಾಕ್ಕೊಂಡು, ಈ ಸರಣಿ ಅಪಘಾತಗಳಾಗುತ್ತೆ ಈ ರೀತಿಯಾಗಿ ನೀರಾಗಿ ನಿಂತ್ಕೊಂಡಿದ್ರೆ. ನೋಡಿ ಅಲ್ಲಿ ಆ ರೀತಿಯಾಗಿ ಲೈನ್ ಹಚ್ಕೊಂಡು ಹೋಗಬೇಕಾಗಿದೆ ಅವರು, ನಿಮಗೆಲ್ಲ ದುಡ್ಡು ಕೊಟ್ಕೊಂಡು. ಬಿಜೆಪಿಯವ್ರಿಗೆ ಕೇಳಿದರೆ ಇದು ದಶಪಥ ಅಂತ ಹೇಳ್ತಾರೆ, ಹಾಗಾಗಿನೇ ದಶಪಥ ದಶ ಅವಾಂತರವನ್ನು ಹೇಳಬೇಕು. ಅಧಿಕಾರಿಗಳನ್ನು ಕೇಳಿದರೆ ಇದು ಷಟ್ಪಥ ಅಂತ ಹೇಳ್ತಾರೆ. ಈಗ ಅಲ್ಲೂ ಸಮಸ್ಯೆಗಳೇ ಇದೆ. ಯಾವುದಾದ್ರೇನು ಸಮಸ್ಯೆಯನ್ನು ಬಗೆಹರಿಸೋಕೇನು? ಮಳೆ ನೀರು ಸರಾಗವಾಗಿ ಹರಿದು ಹೋಗದೆ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಈಗ ವಾಹನ ಸವಾರ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ದುಬಾರಿ ಟೋಲ್ ಕಟ್ಟಿದ್ರೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ತಡರಾತ್ರಿ ಸುರಿದಂಥ ಭಾರೀ ಮಳೆಯಿಂದಾಗಿ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಮತ್ತೆ ಮಳೆ ಅವಾಂತರ ಕೂಡ ಸೃಷ್ಟಿಯಾಗಿರುವಂಥದ್ದು. ನೆನೆ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ರಾಮನಗರ ಸಮೀಪ ಇರುವಂಥ ಸಂಘಬಸವನ ದೊಡ್ಡಿ ಏನಿದೆ ಈ ಒಂದು ಗ್ರಾಮದ ಬಳಿ ಮತ್ತೆ ದಶಪಥ ಹೆದ್ದಾರಿಯಲ್ಲಿ ನೀರು ನಿಂತಿರುವಂಥದ್ದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಕಳೆದ ದಶಪಥ ಹೆದ್ದಾರಿಯ ಕಾಮಗಾರಿ ವೇಳೆಯೂ ಕೂಡ ಧಾರಾಕಾರ ಮಳೆಯಿಂದಾಗಿ ಇದೇ ರೀತಿ ನೀರು ತುಂಬಿತ್ತು, ಸಂಪೂರ್ಣವಾಗಿ ವಾಹನಗಳು ಕೂಡ ಇದೇ ಜಾಗದಲ್ಲಿ ಮುಳುಗಡೆ ಆಗಿದ್ವು. ಇದೀಗ ನಿನ್ನೆ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಮತ್ತೆ ದಶಪಥ ಹೆದ್ದಾರಿಯಲ್ಲಿ ಮಳೆ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ದಶಪಥ ಹೆದ್ದಾರಿಯ ಮಧ್ಯೆಯೇ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತು ಸಾಕಷ್ಟು ಅನಾನುಕೂಲತೆಗಳು ಕೂಡ ಇಲ್ಲಿ ಎದುರಾಗಿರುವಂಥದ್ದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಈ ಒಂದು ನೀರು ಹೊರಗಡೆ ಹೋಗ್ಲಿಕ್ಕೆ ಆಗದೇ
ಸಂಪೂರ್ಣವಾಗಿ ಹೆದ್ದಾರಿಯಲ್ಲಿ ನಿಂತಿದೆ. ಬರ್ತಕ್ಕಂಥ ವಾಹನಗಳಿಗೆ ಸಾಕಷ್ಟು ರೀತಿಯ ತೊಂದರೆ ಆಗ್ತಿರೋದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಬೆಳಗ್ಗೆಯಿಂದಲೂ ಕೂಡ ವಾಹನಗಳು ಇದೇ ನೀರಿನ ಒಳಗಡೆ ಕೂಡ ಸಂಚಾರ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಇಲ್ಲಿ ಬೈಕ್ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳೇನು ಬರ್ತಾ ಇದ್ದಾವೆ ಎಲ್ಲವೂ ಕೂಡ ನೀರಿನ ಒಳಗಡೆ ಬರುವಂಥ ಒಂದು ಕೆಲಸಗಳು ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು. ಸಾಕಷ್ಟು ಹೆದ್ದಾರಿ ಬಗ್ಗೆ ಅವೈಜ್ಞಾನಿಕ ಅನ್ನೋ ಒಂದು ಆರೋಪ ಕೂಡ ಹಿಂದೆ ಮಾಡಲಾಗಿತ್ತು. ಈ ಒಂದು ಹೆದ್ದಾರಿಯಲ್ಲಿ ನೀರು ಸರಾಗವಾಗಿ ಹೊರಗಡೆ ಹರಿದು ಹೋಗಲಿಕ್ಕೆ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಮಾಡಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಇದನ್ನು ಸರಿಪಡಿಸ್ತೀವಿ ಅಂತ ಹೇಳಿದ್ದಂಥ ಹೆದ್ದಾರಿ ಅಧಿಕಾರಿಗಳು ಇನ್ನೂ ಕೂಡ ಕೆಲ ಕಾಮಗಾರಿಯನ್ನು ಸರಿಯಾಗಿ ಮಾಡಿಲ್ಲ ಅನ್ನೋದು ಕೂಡ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಸಾಕಷ್ಟು ವಾಹನ ಸವಾರರು ಕೂಡ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಕೆಲ ವಾಹನಗಳು ಕೂಡ ಕೆಟ್ಟು ನಿಂತಿರೋದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ಬೋದು. ಒಂದು ಟಾಟಾ ಸುಮೋ ಆ ಒಂದು ವಾಹನ ಕೂಡ ಕೆಟ್ಟು ನಿಂತಿರುವಂಥದ್ದು ಅಂದರೆ ಸಂಪೂರ್ಣವಾಗಿ ಹೆದ್ದಾರಿ ಏನಿದೆ ಹೆದ್ದಾರಿ ಸಾಕಷ್ಟು ಅವೈಜ್ಞಾನಿಕವಾಗಿದೆ. ಇನ್ನೂ ಕೆಲ ವೇಳೆ ವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಬೇಕಾಗಿತ್ತು, ಆದರೆ ಅಧಿಕಾರಿಗಳು ಅದನ್ನು ಮಾಡ್ತಾ ಇಲ್ಲ ಅನ್ನೋದು ಕೂಡ ವಾಹನ ಸವಾರರ ಒಂದು ಗಂಭೀರ ಆರೋಪ ಆಗಿರುವಂಥದ್ದು. ಅಧಿಕಾರಿಗಳು ಕೂಡ ಈ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು ಅನ್ನೋದು ಕೂಡ ಸ್ಥಳೀಯರ ಒತ್ತಾಯ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜೀವ್ ಎನ್ ಎಸ್ ಪೊಸಿಟಿವಿ ರಾಮನಗರ.